launching the MY22, that the Adventure Trinity new color, we are launching in HRBR store. This is the launching one. Right now we are launching with it. ಸ್ವಾಗತ, ನಾನು ನಿಮ್ಮ ಶರತ್ ಹೆಚ್ಚ. ಸೊ ನಿಮಗೆ ಕಾಣ್ತಿರ್ಬೋದು ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ, ಸೊ ಕೆ ಟಿ ಎಮ್ ಎಚ್ಆರ್ ಬಿ ಅಲ್ಲಿ ಔಟ್ ನಾನು ಆ್ಯಕ್ಚುಲಿ ನಾನು ತೊಗೊಂಡಿದ್ದೆನಲ್ಲ ಗಾಡಿ, ಸೊ 390 ಅಡ್ವೆಂಚರು. ಸೊ ಅದೇ ಶೋರೂಮಲ್ಲಿ ಇವತ್ತು ನಾನು ಇರೋದು ಆ್ಯಕ್ಚುಲಿ. ಅದು ಮೇನ್ ಥಿಂಗ್ ಏನಂದರೆ, ಇವತ್ತು ಬಂದಿರೋದು ಇವತ್ತು ಕೆ ಟಿ ಎಮ್ 390 2020 ಮಾಡಲು ಲಾಂಚು. ಸೊ ಲಾಂಚ್ ಎಲ್ಲ ಆಗಿದೆ, ಲಾಂಚ್ ವೀಡಿಯೋ ಕೂಡ ರೆಕಾರ್ಡ್ ಆಗಿದೆ. ನಾನು ಬ್ಲಾಗ್ಸ್ ಸ್ವಲ್ಪ ಲೇಟಾಗಿ ಮಾಡ್ತೇನೆ, ಏನಕ್ಕಂದ್ರೆ ತುಂಬ ಚೆನ್ನಾಗಿದ್ದರು. ಸೊ ಅದಕ್ಕೋಸ್ಕರ ಬ್ಯಾಕ್ಗ್ರೌಂಡ್ ನಾಯ್ಸು ಅದೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಲಾಗ್ ಮಾಡಿಲ್ಲ. ಸೊ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆಮೇಲೆ ಇನ್ನೂ ಏನಂದರೆ, ನಮ್ಮ ಜೊತೆ ಮೂರು ಜನ ಯೂಟ್ಯೂಬರ್ ಇದ್ದಾರೆ ನಮ್ಮ ಜೊತೆ. ಯಾರು ಪಕ್ಕಲ್ಲಿ ವರ್ಷ ಯೂಟ್ಯೂಬ್ ಚಾನಲ್ ಅವ್ರು ಇದ್ದಾರೆ, ಮತ್ತು ಇದ್ರ ಥಾಟಲರ್ ಇದ್ದಾರೆ, ಮತ್ತು ಈಗ ಆಬ್ಸಲ್ಯೂಟ್ ರೈಡರ್ ಇದ್ದಾರೆ. ಸೊ ಬನ್ನಿ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ನಮ್ಮ ಚಾನಲ್ಗೆ, ಓಕೆನಾ? ಸೊ ಗೈಸ್ ಬನ್ನಿ, ಇಲ್ಲಿ ನಮ್ಮ ದ ಥಾಟಲರ್ ಇದ್ದಾರೆ. ಸೊ ಮೀಟ್ ಥಾಟಲರ್. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತೀನಿ. ಇಟ್ಸ್ ಓಕೆ ಬ್ರೋ, ಏನು ಹೇಳ್ತೀರಾ? ಸೊ ನಿಮ್ಗೆ ಇವತ್ತು ಏನು ಅನಿಸ್ತಾ ಇರ್ಬೋದು ಇವತ್ತಾ ಗಾಡಿ ನೋಡಿದ್ರೆ ನಿಮ್ಗೆ ಏನು ಅನಿಸ್ತಾರೆ? ತೊಗೊಂಡು ಆಸೆ ಆಗ್ತೈತಾ ಏನಾದ್ರೂ ಸ್ವಲ್ಪ? ಇಲ್ಲ ಇಲ್ಲ, ನಾವು ನೆಕ್ಸ್ಟ್ ಇಳಿಸಿದ್ರೆ ಡೈರೆಕ್ಟ್ ಸೂಪರ್ ಬೈಕ್. ಓ, ಇಳಿಸಿದ್ರೆ ಸೂಪರ್ ಬೈಕ್. ಓ ನೋಡಿ, ಇಳಿಸಿದ್ರೆ ಅವರು ಸೂಪರ್ ಬೈಕ್ ಇಳಿಸ್ಬೇಕಂತೆ. ಸಿಕ್ಕುದೆಲ್ಲ ಬೇಡ ಅಂತ ಅವರಿಗೆ, ಸಾಕು ಬೇಜಾರಾಗೋಯ್ತು ಅವರಿಗೆ, ಹಾನೇನೇ ಬೇಕಂತೆ ಇರಲಿ. ಮತ್ತೆ ಬನ್ನಿ, ಇಲ್ಲಿ ನಮ್ಮ ಆಬ್ಸಲ್ಯೂಟ್ ರೈಡರ್ ಇದ್ದಾರೆ. ಸೊ ಅವ್ರನ್ನೂ ಸುರ ಪರಿಚಯ ಮಾಡ್ತೀನಿ ನಮ್ಮ ಚಾನಲ್ಗೆ. ಸೊ ಮೀಟ್ ಮಾಡಿ, ಇವರು ನಮ್ಮ ಆಬ್ಸಲ್ಯೂಟ್ ರೈಡ್. ಮತ್ತೆ ಇವ್ರ ಚಾನಲ್ ಕೂಡ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಮತ್ತೆ ಬ್ರೋ, ನಿಮ್ಗೇನು ಅನಿಸ್ತೈತೆ ಹೇಳಿ? ಫೋಟೋ ಚೆನ್ನಾಗಿದೆ. ಕೈ ಕಟ್ಬಿಡಿ, ಯಾರು ಪಾಠ ಮಾಡ್ತಾರ? ಓ ಹಂಗೆ, ಅದಕ್ಕೆ ಹಿಂದೆ. ಬ್ರೋ, ನಿಮ್ಗೆ ಏನ್ ಅನಿಸ್ತೈತೆ? ನೀವು ಹೊಸದೂರಿಂದ ಬಂದಿದ್ದೀರಾ ಎಚ್ ಆರ್ ಬಿ ಆರ್ಗೆ, ಮತ್ತೆ ಗಾಡಿ ನೋಡಿದ್ಮೇಲೆ ಏನ್ ಅನಿಸ್ತಾರೆ ನಿಮಗೆ? ತುಂಬಾ ಖುಷಿ ಆಯ್ತು ಬ್ರೋ, ಈ ತರ ಕೆ ಟಿ ಎಮ್ ಈ ತರ ಆಗಿ ವರ್ಷ ವರ್ಷ ಇದೇ ತರ ಅಪ್ಗ್ರೇಡ್ ಮಾಡ್ತಾ ಬರ್ತಾ ಇರ್ಲಿ ಅಂತ ಆಶಿಸ್ತೀವಿ. ಓಕೆ, ಫ್ಯಾನ್ಸ್ ತುಂಬಾ ಇದ್ದಾರೆ ಕೆ ಟಿ ಎಮ್ಗೆ. ಓಕೆ, ಸೊ ಅದನ್ನ ನೀಡ್ನ ಅವರು ಇದು ಮಾಡ್ತಿದ್ದಾರೆ ಅಷ್ಟೇ, ರಿಕ್ವೈರ್ಮೆಂಟ್ ಏನಿದೆ ಅದನ್ನ ಸಹ ಫುಲ್ಫಿಲ್ ಮಾಡ್ತಾರೆ ಕೆ ಟಿ ಎಮ್ ಅವರು. ಸೊ ಇದೇ ತರ ಕಂಟಿನ್ಯೂ ಮಾಡಿ ಅಂತ ಇಷ್ಟಪಡ್ತೀನಿ. ಮತ್ತೆ ನಿಮಗೆ ಆಸೆ ಆಗ್ತಿರಲ್ವಾ ತಗೊಂಡ್ಬೇಕು? ನನಗೂ ಆಸೆ ಇತ್ತು ಕೆ ಟಿ ಎಮ್ ಅಡ್ವೆಂಚರ್ ತಗೋಣ ಅಂತ. ಬಟ್ ಏನಂದ್ರೆ, ನಮ್ಮ ಟೀಮ್ ಬಂದ್ಬಿಟ್ಟು ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಯಾವ್ದಾದ್ರು ಒಂದು ಒಳ್ಳೆ ಅಡ್ವೆಂಚರ್ ಬೈಕ್ ತಗೋಣ ಅಂತ. ಓಕೆ, ಸೊ ಮೇ ಬಿ 790 ರಿಲೀಸ್ ಆದ್ರೆ ಟ್ರೈ ಮಾಡ್ಬೋದಾ ನೀವು? 790 ಬಂದ ನೋಡ್ಬೋದು, 790 1290 ಇದೆ. ಓಕೆ, ಸೊ ಅದಿನ ಬರಲ್ಲ ಅದಕ್ಕೆ ಕೆ ಟಿ ಎಮ್ ಸ್ವಲ್ಪ ಸ್ವಲ್ಪ ಕೇಳಿಸ್ಕೊಳ್ಳಿ, ಅವರಿಗೆ 790 ಅಡ್ವೆಂಚರ್ ಬೇಕಂತ ಇಲ್ಲೇ ಇದ್ದಾರೆ. ಅಣ್ಣ, ಕಸ್ಟಮರ್ ಫುಲ್ ಫೀಡ್ ಮಾಡಿ, ಕಸ್ಟಮರ್ ಹ್ಯಾಪಿನೆಸ್ ಇಂಪಾರ್ಟೆಂಟ್ ಅಂತಾರಲ್ಲ ಹಾಗೆ. ಇಲ್ಲಿ ಬನ್ನಿ, ನಮ್ಮ ಕಲಿಯುವ ಯೂಟ್ಯೂಬ್ ಚಾನಲ್ ಅವರಿದ್ದಾರೆ. ಸೊ ಕಲಿಯುವವರ ಏನು ಫುಲ್ ಫೋಟೋ ಶೂಟು ಎಲ್ಲ ಹೆವಿ ನಡೀತೈತೆ ಅನಿಸ್ತದೆ ನಿಮಗೆ? ಓ ಹೌದಾ, ಏನು ಪ್ಲಾನ್ಸ್ ಏನಾರ ಐತಾ? ಯಾವತ್ತು ನೀವು ಕೈ ಹಾಕಿದ್ರೆ ಪಲಾವ್ಗೆ ಕೈ ಹಾಕ್ಬೇಕು. ನಿಮ್ಗೆ ಏನ್ ಅನಿಸ್ತೈತೆ ಇವತ್ತು ಲಾಂಚ್ ಬಂದಿರಾ ಕೆ ಟಿ ಎಮ್ 390 ಅಡ್ವೆಂಚರ್ 2022 ಮಾಡಲ್, ನಿಮ್ಗೆ ಏನ್ ಅನಿಸ್ತು? ತುಂಬಾ ಖುಷಿ ಆಯ್ತು, ಯಾಕೆ ಅಂದ್ರೆ ಇವತ್ತು ನಮ್ಮ ಜೊತೆ ತುಂಬಾನೇ ಯೂಟ್ಯೂಬರ್ಸ್ ಬಂದು ಬರ್ತಾರೆ ಅಂತ ಅನ್ಕೊಂಡೆ. ಕೊನೆ ಮೂಮೆಂಟ್ ಅಲ್ಲಿ ನಮ್ಗೆ ದ ಟ್ರೌಟ್ಲರ್ ಅವ್ರು ಬಂದ್ರು, ಬನ್ನಿ ಬ್ರೋ. ಸೊ ಟ್ರೌಟ್ಲರ್ ಬನ್ನಿ, ಅವ್ರಂತ ಫುಲ್ ಸ್ಮೈಲ್ ಅಲ್ಲಿ ಇದಾರೆ, ನಾಚಿಕೆ ಬೀಳ್ತಾ ಇದಾರೆ. ನಿಜ 100% ಅನ್ಕೊಂಡಿರ್ಲಿಲ್ಲ ಇವ್ರು ಬರ್ತಾರೆ ಅಂತ. ನಾನು ನಿಜ ಫ್ಲಾಪ್ ಅನ್ಕೊಂಡಿದ್ದೆ, ಬಟ್ ಕೊನೆಗೆ ಬಂದು ನನ್ ಖುಷಿ
ಹೇಳಿಲ್ಲ, ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಎಂಟ್ರಿ ಕೊಡ್ತಾರಲ್ಲ ಹಾಗೆ ನಮ್ಮ ಥಿಯೇಟರ್ ಅವರು. ನಿಜ ಇವರು 45 ಕೆಜಿ ಇದ್ದಾರೆ, ನನ್ನ ನಿಜ ಸುಳ್ಳು ಹೇಳ್ತಾರೆ ಅನ್ಕೊಂಡು ಸೈಜ್ ಅಲ್ಲ ಶರ್ಟ್ ಅಂದ್ರೆ ಯೂಸಲಿ ಜಾಕೆಟ್ ಹಾಕೋಲ್ಲ ಫಸ್ಟ್ ಅಲ್ಲ ಜಾಕೆಟ್ ಇದ್ದಿರಲ್ಲ ಫಸ್ಟ್ ಟೈಮ್ ಜಾಕೆಟ್ ಇದ್ದಿರಲ್ಲ. ಏನು ಮಾಡೋದು, ನೀವು ಡೆಡಿಕೇಶನ್ ಅಷ್ಟು ಕೊಡ್ತಾ ಇರೋ ಅಂತ ಗೊತ್ತಾಯ್ತು. ಅದಕ್ಕೆ ಏನು ಇಲ್ಲ, ಹೋಗಿದ್ದಕ್ಕೆ ಎಲ್ಲ ಹಾಕೊಂಡು ಕೇಕ್ ಒಂದು ಕ್ಯಾಮ್ರಾ ಹಾಕೋದು ಬಂದಿದೆ. ನಂಗೆ ನಿಜ ಗೊತ್ತಾಗಿಲ್ಲ ನೀವು ಅಲ್ಲಿ ಬಂದಿದ್ದೀರಲ್ಲ, ನನಗೆ ಇವನ್ ಬಂದು ಹೇಳಿದ ಮೇಲೆ ಗೊತ್ತಾಗಿದೆ ನಿಮ್ಮ. ಸೊ ಗೈಸ್ ನೋಡಿದ್ರಲ್ಲ, ಮತ್ತೆ ಸ್ವಲ್ಪ ಫನ್ ಫನ್ ಆಗಿ ಎಲ್ಲ ಇತ್ತು, ಸ್ವಲ್ಪ ನೀವು ಕೂಡ ನೋಡಿದ್ರಿ ಹೇಗಿತ್ತು ಲಾಗ್ ಅಂತ. ಮತ್ತೆ ನೋಡಿದ್ವಿ ನಮ್ಮ ಕೆ ಟಿ ಎಮ್ 300 ಅಡ್ವೆಂಚರ್ ಲೋ 2022 ಮಾಡಲ್ ಕೂಡ ಲಾಂಚ್ ಆಗಿದೆ. ಸೊ ಹಾಗೆ ತೋರಿಸ್ತೀನಿ ನೋಡಿ ನಿಮಗೆ. ಏನಪ್ಪ ಚೇಂಜಸ್ ಅಂತ ಹೇಳಿದ್ರೆ ನಿಮ್ಗೆ ಕಾಣ್ತಾ ಇರ್ಬೋದು, ನಮ್ಮ ಕೆ ಟಿ ಎಮ್ ಅಡ್ವೆಂಚರ್ ಬಂದು ಬ್ಲ್ಯಾಕ್ ಆ್ಯಂಡ್ ಆರೆಂಜ್ ನನ್ನ ಗಾಡಿ, ಇದು ಬಂದು ಬ್ಲ್ಯಾಕ್ ಆ್ಯಂಡ್ ಕೈಂಡ್ ಆಫ್ ಬ್ಲೂ ಅಂತಲೇ ಹೇಳ್ಬೋದು. ಕಲರ್ ಫಿನಿಷಿಂಗು ಕ್ರೇಜಿ ಆಗಿದೆ. ಮತ್ತು ಗೈಸ್, ಸೊ ನನ್ನ ಗಾಡಿಲಿ ಬಂದು ಮ್ಯಾಟ್ ಬ್ಲ್ಯಾಕು, ಇದು ಬಂದು ಗ್ಲೋಸಿ ಬ್ಲ್ಯಾಕು ನೋಡಿ, ಅಂದರೆ ಶೈನ್ ಹೊಡಿತಾ ಇದೆ ನೋಡಿ. ಇದು ಒಂಥರ ಚೆನ್ನಾಗಿದೆ, ನನ್ನ ಗಾಡಿಲಿ ಕೊಟ್ಟಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಇರೋದು. ಬಟ್ ಏನು ಮಾಡೋದು, 2022 ಮಾಡೋದಿಗೆ ಮಾತ್ರ ಸ್ವಲ್ಪ ಫಿಗರ್ ಥರ ಮೇಂಟೈನ್ ಮಾಡ್ತಿದ್ದಾರೆ, ಇರಲಿ. ಮತ್ತು ನಿಮಗೆ ಕನ್ಸೋಲ್ ಬಂದು ಸೇಮ್ ಆ್ಯಸ್ ಯೂಶ್ವಲ್ 2021 ಮಾಡೆಲ್ ಥರ ಇರೋದು. ಸೊ ಇದರಲ್ಲಿ ಏನಪ್ಪ ಚೇಂಜಸ್ ಅಂದರೆ, ಒಂದು ಕ್ವಿಕ್ ಶಿಫ್ಟರ್ ಇಲ್ಲ. ಸೊ ಟೂ ಬಂದು ರೈಡಿಂಗ್ ಮೋಡ್ಸ್ನ ಡೈರೆಕ್ಟಾಗಿ ಡಿಸ್ಪ್ಲೇದಲ್ಲಿ ಮಾಡಿದ್ದಾರೆ, ನಿಮಗೆ ತೋರಿಸ್ತೀನಿ ನೋಡಿ. ಸೊ ನಿಮಗೆ ಕಾಣ್ತಾ ಇದ್ದ ರೈಡಿಂಗ್ ಮೋಡ್ನ ಇದನ್ನ ಆ್ಯಡ್ ಮಾಡಿಬಿಟ್ಟಿದ್ದಾರೆ, ಅದು ಬಂದು ಸ್ಟ್ರೀಟ್ ಮೋಡು ಮತ್ತು ಆಫ್ ರೋಡ್ ಅಂತ. ಸೊ ABS ಆನ್ ಆಫು ಕೂಡ ಡೈರೆಕ್ಟಾಗಿ ಇವಾಗ ಇದು ಮಾಡಿಬಿಟ್ಟಿದ್ದಾರೆ. ಸೊ ಮೊದಲು ಬಂದು ನಿಮಗೆ ಅದು ಜಸ್ಟ್ ಒಳಗಡೆ ಇರೋದನ್ನ ಅದಕ್ಕೆ ಆಚೆ ಎತ್ತಿ ಹಾಕಿರೋ ಥರ ಲೈಕ್ ಆ ಥರ ಮಾಡಿದ್ದಾರೆ. ಅದು ಬಿಟ್ಟರೆ ಬೇರೆ ಏನು ಚೇಂಜಸ್ ಇಲ್ಲ ಗಾಡಿದಲ್ಲಿ. ಪವರ್ ಕಾನ್ಫಿಗರೇಷನು ಮತ್ತು ಟಾರ್ಕು ಟಾಪ್ ಸ್ಪೀಡು ಪ್ರತಿ ಒಂದು ಎಲ್ಲ ಸೂಪರ್ ಆಗಿದೆ. ದೆನ್ ದಿಸ್ ಇಸ್ ದಿ ಬ್ಯೂಟಿ ಗಾಯ್ಸ್, ನಿಮಗೆ ಕಾಣ್ತಾ ಇದ್ದಲ್ಲ ಈ ಬ್ಯೂಟಿ. 2022 ದ ಅಡ್ವೆಂಚರ್, ಒನ್ ಆಫ್ ದ ಮೋಸ್ಟ್ ಲೌಡ್ ಬೈಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ದಿಸ್ ಹೌ ಇಟ್ ಲುಕ್ಸ್ ಗಾಯ್ಸ್. ಸೊ ಗಾಯ್ಸ್ ಅಷ್ಟೇ. ಸೊ KTM ಲಾಂಚ್ ಆಯಿತು, ಮತ್ತು ನೀವು ನೋಡಿದ್ರಿ ಯಾರ್ಯಾರು ಮೀಟ್ ಮಾಡಿದ್ರಿ ಅಂತ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಲೈಕ್ ಆಯಿತು ಅಂದ್ಕೊತೀನಿ, ಇಷ್ಟ ಆಯಿತು ಅಂದ್ಕೊತೀನಿ. ಹಂಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಒಂದು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಇರುತ್ತೆ. ಬಪ್ಪಾಯ್, ಟೇಕ್ ಕೇರ್, ಲವ್ ಯು ಆಲ್, ಸೀ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗಾಯ್ಸ್.